ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ನನ್ನ ಜೊತೆ ಯೋಗಿ ಇದ್ದಾರೆ ಯೋಗಿ ವೆಲ್ಕಮ್ ಟ ಶೋ ಸೊ ರಾಜ್ಯ ರಾಜಕಾರಣ ರಾಜ್ಯ ಸಿ ಡಿ ಪ್ರಕರಣ ದೆಹಲಿಗೋಗಿದೆ ಸೊ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಮತ್ತೊಂದು ಸುತ್ತಿನ ಜಟಾಪಟಿಗೆ ಸಿಡಿ ಪಾಲಿಟಿಕ್ಸ್ ಕಾರಣ ಆಗ್ತಾ ಇದೆ ನೋಡೋಣ ಏನಾಗುತ್ತೆ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಸಿ ಬಿ ಐ ತನಿಖೆಗೆ ಒತ್ತಾಯಿಸಿದಾರಂತೆ ಎರಡು ವರ್ಷಗಳ ಬಳಿಕ ಇಷ್ಟು ವರ್ಷ ಏನು ಮಾಡಿಸಿದ್ರು ಗೊತ್ತಿಲ್ಲ ಎರಡು ವರ್ಷ ಆದಮೇಲೆ ಹೋಗಿ ಮೀಟ್ ಆಗಿದ್ದಾರೆ ಜೊತೆಗೆ ಕಿಚ್ಚ ಸುದೀಪ್ ರಾಜಕಾರಣಕ್ಕೆ ಬರ್ತಾರ ಅನ್ನೋ ಒಂದು ಚರ್ಚೆ ಸೊ ಇದ್ರ ಎಲ್ಲ ಮಾತನಾಡ ಅದಕ್ಕೂ ಮುನ್ನ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಅಮಿತ್ ಶಾ ಭೇಟಿಯಾದ ರಮೇಶ್ ಜಾರಕಿಹೊಳಿ ಸೆಕ್ಸ್ ಸಿಡಿ ಕುರಿತು ಸಿಬಿಐ ತನಿಖೆಗೆ ಒತ್ತಾಯಿಸಿದ ಆರ್ಜೆ ಅದಕ್ಕೆಲ್ಲ ಡೋಂಟ್ ಕೇರ್ ಅಂತ ಡಿಕೆ ಶಿವಕುಮಾರ್ ರಾಜಕೀಯಕ್ಕೆ ಬರ್ತಾರ ನಟ ಕಿಚ್ಚ ಸುದೀಪ್ ಡಿ ಡಿಕೆಶಿ ಜೊತೆಗಿನ ಸ್ಪೆಷಲ್ ಫೋಟೋ ಫುಲ್ ವೈರಲ್ ಕಿಚ್ಚನ್ಗೆ ವೆಲ್ಕಮ್ ಹೇಳಿದ ಸತೀಶ್ ಜಾರಕಿಹೊಳಿ ಹಾಸನ ಜೆಡಿಎಸ್ ಟಿಕೆಟ್ ಯಾರಿಗೆ ಎಲ್ಲಾ ಕುತೂಹಲಗಳಿಗೆ ಶನಿವಾರ ಬ್ರೇಕ್ ಬಿಡೋ ಸಾಧ್ಯತೆ ದೇವೇಗೌಡರನ್ನ ನೆನೆದು ಕಣ್ಣೀರಿಟ್ಟ ಕುಮಾರಸ್ವಾಮಿ ನಾವು ಅಧಿಕಾರಕ್ಕೆ ಬಂದು ಅನುಭವ ಮಂಟಪ ನಾನೇ ಉದ್ಘಾಟನೆ ಮಾಡ್ತೀನಿ ಬಸವಕನ್ನಡದಲ್ಲಿ ಸಿದ್ದರಾಮಯ್ಯ ಮಾತು ಡಿಕೆ ಜೊತೆ ಯಾವುದೇ ಬಿರುಕಿಲ್ಲ ಎಂದು ಸಿದ್ದು ಸ್ಪಷ್ಟನೆ ದೇಶಾದ್ಯಂತ ಕೋಲಾಹಲ ಸೃಷ್ಟಿಸಿದ ಅದಾನಿ ಮೋಸ ಲೋಕಸಭೆಯಲ್ಲಿ ಗದ್ದಲ ಗಲಾಟೆ ಅದಾನಿ ಕಂಪನಿಗಳ ವಿರುದ್ಧ ತನಿಖೆಗೆ ಕಾಂಗ್ರೆಸ್ ಒತ್ತಾಯ ಎಸ್ ವೀಕ್ಷಕರೇ ಮೊದಲನೇ ಸುದ್ದಿ ರಮೇಶ್ ಜಾರಕಿಹೊಳಿ ಸಿ ಡಿ ಕೇಸ್ ಸಾಕಷ್ಟು ಚರ್ಚೆ ಆಗಿತ್ತು ರಾಜ್ಯ ರಾಜಕಾರಣ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಅವರೇನು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೋಗಿ ಮಂತ್ರಿ ಆಗಿದ್ದರು ಮಂತ್ರಿ ಆದ ಮೇಲೆ ಅವರ ಒಂದು ಸಿಡಿ ಹಲ್ಚಲ್ ಸೃಷ್ಟಿ ಮಾಡಿತ್ತು ಅದಾದಮೇಲೆ ರಾಜೀನಾಮೆಯನ್ನು ಕೊಟ್ಟಿದ್ದರು ಸಚಿವ ಸ್ಥಾನಕ್ಕೆ ಈಗ ಸ್ವಲ್ಪ ಸಕ್ರಿಯ ರಾಜಕಾರಣದಿಂದ ಅಂದರೆ ಬಿ ಜೆ ಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಂಥ ರಮೇಶ್ ಜಾರಕಿಹೊಳಿ ಕೊನೆಗೂ ಚುನಾವಣಾ ಟೈಮಲ್ಲಿ ದೆಹಲಿಗೆ ಹೋಗಿದ್ದಾರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಗುರುವಾರ ರಾತ್ರಿ ಒಂದು ಒಂದು ಒಮ್ಮೆ ನೈಟ್ ಮೀಟ್ ಆಗಿದ್ರು ಅದಾದ ನಂತರ ಮತ್ತೆ ಶುಕ್ರವಾರ ಎರಡನೇ ಬಾರಿ ಕೂಡ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಸಿ ಡಿ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸೊ ಏನಪ್ಪಾ ಇದು ಈ ಸಿ ಡಿ ಸಾಕಷ್ಟು ತಲನವನ್ನ ಸೃಷ್ಟಿ ಮಾಡಿತ್ತು ಈ ಸಿಡಿಯ ಒಂದು ತನಿಖೆ ಆಗ್ಬೇಕು ವಿಶೇಷವಾಗಿ ಸಿಬಿಐ ತನಿಖೆಗೆ ಸಿ ಡಿ ತನಿಖೆ ಸಿ ಡಿ ಸಿಬಿಐ ತನಿಖೆಗೆ ಒತ್ತಾಯ ಮಾಡಬೇಕು ಅದರಿಂದ ಸತ್ಯಾಂಶ ಹೊರ ಬೀಳಬೇಕು ಇದರಲ್ಲಿ ಯಾರೆಲ್ಲ ಕೈವಾಡ ಇದೆ ನನ್ನನ್ನು ಬಲಿಪಶು ಮಾಡಿದ್ರು ಕೆಲವರು ಬಳಸ್ಕೊಂಡು ನನ್ನ ಬಲಿಪಶು ಮಾಡಿದ್ರು ಅನ್ನೋದು ರಮೇಶ್ ಜಾರಕಿಹೊಳಿ ಅವರ ಒಂದು ಅವರ ಒಂದು ಕಾಳಜಿ ಅಥವಾ ಅವರ ಒಂದು ಹೇಳಿಕೆ ಸೊ ಏ ಯಾರೆಲ್ಲ ಇದರಲ್ಲಿ ಬಳಕೆ ಆಗಿದೆ ರಾಜಕಾರಣದ ಉಸ್ತುವ ಬಳಕೆ ಆದ ಸೊ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನಾನು ಕೊಟ್ಟಿದ್ದೇನೆ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಅವರಿಗೆ ಎಲ್ಲಾ ದಾಖಲೆಯನ್ನ ಕೊಟ್ಟು ಇದೇ ತನಿಖೆಯನ್ನ ಮಾಡಿ ಅಂತ ಹೇಳಿದಂತೆ ಸಿಡಿ ಕೇಸ್ ದೆಹಲಿ ಅಂಗಳಕ್ಕೆ ಹೋಗಿ ತಲುಪಿದೆ ಸಿಬಿಐ ಗೆ ಶಿಫಾರಸ್ ಮಾಡ್ತಾರಾ ಇಲ್ವಾ ಎಲೆಕ್ಷನ್ ಟೈಮ್ ಅಲ್ಲಿ ಬೇಕಾ ಇದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ರೆ ಏನು ಒಂದು ಒಂದು ಸಿಂಗಲ್ ವರ್ಡ್ ಅಷ್ಟೇ ಡೋಂಟ್ ಕೇರ್ ಹ ಬಿಟಾಕಿ ಅದನ್ನ ಅದ್ರ ಬಗ್ಗೆ ಮಾತನಾಡಲ್ಲ ಇಷ್ಟೇ ಎರಡು ಮೂರ್ ದಿನ ಅದ್ಬಿಟ್ಟೇನು ಜಾಸ್ತಿ ಮಾತಾಡ್ತಾ ಇಲ್ಲ ಅಮಿತ್ ಶಾ ಇದನ್ನ ನೋಡೋಣ ಪರಿಗಣಿಸೋಣ ಮತ್ತೆ ಬೇಕಾದ್ರೆ ಕರೆಸ್ತೀವಿ ಇಲ್ಲ ಫೋನ್ ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿದಾರೆ ನನಗನ್ಸೋ ಪ್ರಕಾರ ಇದನ್ನ ತುಂಬಾ ಅತಿ ದೊಡ್ಡ ಅಸ್ತ್ರವನ್ನಾಗಿಸಿ ಬಿಜೆಪಿ ಡಿ ಚುನಾವಣೆ ಸಂದರ್ಭದಲ್ಲಿ ಬಳಸಲ್ಲ ಬಳಸಲ್ಲ ಅವ್ರಿಗೆ ಅಲ್ವಾ ಅವ್ರು ಮುಜುಗರ ಹೀಗಾಗಿ ಬಳಸಲ್ಲ ಒಂದ್ ಕಡೆ ಯಾಕಂದ್ರೆ ಈಗ ಅವು ಒಬ್ಬರು ಸಿಡಿ ಇನ್ನೊಬ್ರು ತೆಗೆದಿಟ್ರೆ ಇನ್ನೊಬ್ರು ಇದ್ದೇ ಇರುತ್ತೆ ರಾಜ್ಯ ಸರ್ಕಾರದಲ್ಲಿ ಕೂಡ ಹನ್ನೆರಡು ಜನ ಸಚಿವರು ಅಥವಾ ಶಾಸಕರ ಸಿಡಿ ಇದೆ ಅಂತ ಸಿ ಎಂ ಇಬ್ರಾಹಿಂ ಹಿಂದೆ ಸಾಕಷ್ಟು ಸಲ ಹೇಳಿದ್ರು ಬಿ ಎಲ್ ಎಲ್ಲರೂ ಹೇಳ್ತಾ ಇದ್ರು ಹಿಂಗಾಗಿ ಸ್ವತಃ ಅವರ ಸಚಿವರನ್ನೇ ಪಿಂಪ್ ಅಂತ ಕರೀತಾರೆ ಯತ್ನಾಳು ಇಷ್ಟೆಲ್ಲಾ ಇದ್ದಾಗ ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ಏನೋ ಜೋಶ್ ಹೋಗೋರೆ ಅಂತ ಅಮಿತ್ ಶಾ ಅದಾದ್ಮೇಲೆ ಅಮಿತ್ ಶಾ ಏನು ಇದನ್ನ ಅಷ್ಟೊಂದು ಗಂಭೀರವಾಗಿ ಅಂತ ಏನಿಲ್ಲ ಮತ್ತೊಂದು ಏನ್ ವಿಶೇಷ ಅಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ರಮೇಶ್ ಜಾರಕಿಹೊಳಿ ರಾಜಕಾರಣದಲ್ಲಿ ವಾಟ್ ನೆಕ್ಸ್ಟ್ ಅನ್ನೋದ್ರ ಸ್ವಲ್ಪ ಚರ್ಚೆ ಆಗ್ತಾ ಇತ್ತು ಏನೋ ಜೆಡಿಎಸ್ ಹೋಗ್ತಾರಂತೆ ಅಥವಾ ವಾಪಸ್ ಗೆ ಹೋಗೋದಕ್ಕೆ ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡ್ತಿದ್ದಾರಂತೆ ಡಿ ಕೆ ಶಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಂತೆ ಡಿಕೆಶಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಇವರಿಗೆ ಇವರು ಸ್ವಲ್ಪ ಸಿದ್ದರಾಮಯ್ಯ ಶಿಷ್ಯಂದ್ರು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾಗಿ ಚರ್ಚೆ ಆಗ್ತಾ ಇತ್ತು ಓಕೆ ಕಾಂಗ್ರೆಸ್ಗೆ ಹೋಗ್ಲಿಲ್ಲ ಜೆಡಿಎಸ್ಗೆ ಹೋಗ್ಲಿಲ್ಲ ಬಿಜೆಪಿಯಲ್ಲಿ ಉಳ್ಕೊಳ್ತೀವಿ ಅಂದ್ರೆ ವಾಟ್ ನೆಕ್ಸ್ಟ್ ಈಗೇನೋ ಮಂತ್ರಿ ಸ್ಥಾನ ಇಲ್ಲ ನೆಕ್ಸ್ಟ್ ಗೆದ್ದ ಮೇಲೆ ಏನ್ ಪೊಸಿಷನ್ ಕೊಡ್ತೀರಾ ಬೆಂಬಲಿಗರಿದ್ದಾರೆ ರಮೇಶ್ ಜಾರಕಿಹೊಳಿಗೆ ಸ್ವಲ್ಪ ಬೆಳಗಾವಿ ಕೆಲವೊಂದಿಷ್ಟು ಕಾನ್ಸ್ಟಿಟ್ಯನ್ಸಿಯಲ್ಲಿ ಅವರ ಬೆಂಬಲಿಗರಿಗೆ ಟಿಕೆಟ್ ಕೊಡುವಂತ ಕೆಲಸ ಆಗ್ಬೇಕಾಗಿದೆ ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಇನ್ ಸೈಡ್ ಸಿಡಿ ಎಲ್ಲ ಸುಮ್ಮನೆ ಮೇಲ್ ಅಷ್ಟೇ ಸಿಡಿ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಹತ್ರ ಹೋಗಿ ಎರಡು ವರ್ಷಗಳ ಬಳಿಕ ಮಾತಾಡ್ತಾರೆ ಅನ್ನೋದೆಲ್ಲ ಸುಮ್ನೆ ಒಂದು ಊಹಾಪೋಹ ಅಷ್ಟೇ ಅದು ಒಂದು ಸೈಡ್ ಇರ್ಬೋದು ಅಷ್ಟೇ ಅಲ್ಲ ಈಗ ಊಟಕ್ಕೆ ಗೊತ್ತಾ ನಿಜಕ್ಕೂ ಡಿ ಕೆ ಶಿವಕುಮಾರ್ ವಿರುದ್ಧ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಮುಗಿಸ್ಬೇಕು ಡಿ ಕೆ ಶಿವಕುಮಾರ್ ವಿರುದ್ಧ ನಾನು ನನ್ನ ಕೆಪಾಸಿಟಿ ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ ಯಾರು ಕೋಳಿ ಕೇಳಿ ಖಾರಿಯಲ್ಲ ರಮೇಶ್ ಜಾರಕಿಹೊಳಿಗ ಯಾರು ನಿಮ್ ಸಿಡಿ ಬಿಡ್ತೀನಿ ಸಿಡಿ ಐತ್ ಬಿಡ್ತೀನಿ ಅವ್ರಿಗೆ ಕೊಡ್ತೀನಿ ಬಿಡ ಹಂಗ್ ಬಿಡ್ತಾರೆ ಬೇಕು ಇದ್ರೆ ಬಿಡ್ತಾರೆ ಯಾರು ನಮ್ ತಮಿಳು ರಾಕಲ್ಸೋ ಯಾರು ಕೊಟ್ರೆ ವೈರಲ್ ಮಾಡಿ ಅಫಿಷಿಯಲ್ ಆಗಿ ಬಿಟ್ರೆ ತಾನೇ ಪ್ರಾಬ್ಲಮ್ ಪೈರಸಿನ ಎಲ್ಲ ಒಂದು ರಿಲೀಕ್ ಮಾಡ್ರೆ ಆಯ್ತು ಸುಮ್ನೆ ಇಟ್ಕೊಂಡು ಏನೋ ಐತೆ ಬಿಡ್ತೀನಿ ಬಿಡ್ತೀನಿ ಬಾ ಎಟ್ನಾಳ ಹೇಳ್ದಂಗೆ ಎತ್ನಾಳ ಇರ್ಬೋದೇನೋ ರಮೇಶ್ ಇದ್ರೆ ಅಂತ ನೋಡ್ತಾ ಬಿಡ್ಬಿ ಅಷ್ಟೇ ನೋಡ್ಬೇಕು ಬಟ್ ಡೆಲ್ಲಿ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ ಮುಂದಿನ ಸುದ್ದಿ ಚುನಾವಣೆ ಸಂದರ್ಭದಲ್ಲಿ ಈ ಮೊದಲ ಎರಡ್ ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗಿದ್ದು ಕಿಚ್ಚ ಸುದೀಪ್ ರಾಜಕೀಯಕ್ಕೆ ಬರ್ತಾರೆ ಅಂತ ಅವಾಗ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಆ ನಂತರದಲ್ಲಿ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರು ಎಲ್ಲರ ಜೊತೆ ಕೂಡ ಒಬ್ಬ ಸೆಲೆಬ್ರಿಟಿಯಾಗಿ ಗುರುತಿಸ್ಕೊಳ್ತಾರೆ ಈಗ ಸದ್ಯ ಕಿಚ್ಚ ಸುದೀಪ್ ಬರೀ ಡಿ ಕೆ ಶಿವಕುಮಾರ್ ಜೊತೆ ಫೋಟೋ ಕಾಣಿಸ್ಕೊಂಡಿದ್ದಿದ್ರೆ ಓಕೆ ಅಪ್ಪ ಎಲ್ಲೋ ಭೇಟಿ ಆದ್ರು ಏನೋ ಕೆ ಸಿ ಸಿ ಇನ್ವೈಟ್ ಮಾಡಕ್ ಹೋಗಿದ್ರು ಮತ್ತೊಂದು ಏನೋ ಇರ್ಬೋದು ಅನ್ಬೋದಿತ್ತು ಆದ್ರೆ ಇದೇ ಕೆಲ ದಿನಗಳ ಹಿಂದೆ ಮೋಸ್ಟ್ ಒಂದ್ ತಿಂಗಳು ಹಿಂದೆ ಅಷ್ಟೇ ಮತ್ತೊಮ್ಮೆ ಚರ್ಚೆ ಆಗಿತ್ತು ರಮ್ಯಾ ಸುದೀಪ್ ಕಾಂಗ್ರೆಸ್ ಸೇರ್ಕೊಂಡೇ ಸೇರ್ಕೊಳ್ತಾರೆ ಈ ಸಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಮತ್ತೊಂದ್ ಕಡೆ ನಲ್ಪಾಡ್ ಡಿ ಕೆ ಶಿವಕುಮಾರ್ ನಲ್ಪಾಡ್ನ ಯಾಕೆ ಹತ್ರದಲ್ಲಿ ಯಾವ ಸಮಾರಂಭದಲ್ಲಿ ಇದ್ರೋ ಅಥವಾ ಯಾವ ಖಾಸಗಿ ಭೇಟಿಲಿ ಇದ್ರೋ ಯಾರು ಮನೇಲಿ ಗೊತ್ತಿಲ್ಲ ಅಲ್ಲಿ ಸುದೀಪ್ ಸಾಕಷ್ಟು ಚರ್ಚೆ ಆಗ್ತಿದೆ ಅದ್ರ ಕ್ಷೇತ್ರಗಳ ಬಗ್ಗೆ ಬೇರೆ ಚರ್ಚೆ ಆಗ್ತಿದೆ ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ ಹೇಳೋರೆ ವೆಲ್ಕಮ್ ವೆಲ್ಕಮ್ ಬಂದ್ರೆ ಬಂದ್ರೆ ಆಮೇಲೆ ಅವ್ರು ಇನ್ನೊಂದು ಹೇಳಿದ ಸ್ಟಾರ್ ಗಳನ್ನ ಪ್ರಚಾರಕ್ಕೆ ಬಳಸ್ಕೊಂಡು ಕರ್ನಾಟಕದಲ್ಲಿ ನಾವೇನು ಗೆದ್ದಂತ ಇತಿಹಾಸಗಳಿಲ್ಲ ಕರ್ನಾಟಕದಲ್ಲಿ ಆ ಒಂದು ಪರಂಪರೆ ಇಲ್ಲ ಆಂಧ್ರ ತೆಲಂಗಾಣ ಅಥವಾ ತಮಿಳ್ನಾಡಲ್ಲಿ ರಾಜಕಾರಣಿ ರಾಜಕಾರಣಕ್ಕೆ ಬಂದ ಸ್ಟಾರ್ಗಳು ತುಂಬಾ ಸಕ್ಸಸ್ ಅನ್ನ ಕಂಡಿದ್ದಾರೆ ಕರ್ನಾಟಕದಲ್ಲಿ ಆ ಮಟ್ಟಕ್ಕೆ ಹೋಲಿಕೆ ಮಾಡ್ಕೊಂಡು ತುಂಬಾ ಕಡಿಮೆ ಆದ್ರೆ ಸುದೀಪ್ ಬರ್ತೀನಿ ಅಂದ್ರೆ ವೆಲ್ಕಮ್ ನಮ್ಮ ಒಂದು ಭೇಟಿ ಅಷ್ಟೇ ಅಷ್ಟೇ ಮೊನ್ನೆ ಚಿಕ್ಬಳ್ಳಾಪುರ ಉತ್ಸವಕ್ಕೆ ಹೋಗಿದ್ರಪ್ಪ ಹೌದು ಇಲ್ಲಿ ಚಿಕ್ಬಳ್ಳಾಪುರ ಕಳ್ಸಿದ್ರು ಹೌದು ಸಿಎಂ ಬೊಮ್ಮಾಯರೆಲ್ಲ ಇದ್ರು ಸುದೀಪ್ ನಿಮ್ ಮನೆಗ್ ಬರ್ತೀನಿ ಅಂತ ಎಲ್ಲ ಹೇಳ್ತಾರಲ್ಲ ಹೌದು ಆಮೇಲೆ ಸಿಎಂ ಬೊಮ್ಮಾ ಯಾರೋನ ಮಾಮ ಅಂತ ಹೌದು ಸುದೀಪ್ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ತುಂಬಾ ಆತ್ಮೀಯವಾಗಿ ಹೌದು ಆಮೇಲೆ ಅಷ್ಟು ಒಂದು ಒಂದು ಆರು ತಿಂಗ್ಳ ಹಿಂದೆ ಎಚ್ ಡಿ ಕುಮಾರ್ ಸ್ವಾಮಿ ಜೊತೆ ಭೇಟಿ ಆಗಿದ್ರು ಹೌದು ತುಂಬಾ ಅಂದ್ರೆ ರಾಜಕಾರಣ ತುಂಬಾ ಚೆನ್ನಾಗಿದ್ದಾರೆ ಸುದೀಪ್ ಒಬ್ಬ ಸ್ಟಾರ್ ಆಗಿದ್ಕೊಂಡು ಒಬ್ಬ ಸ್ಟಾರ್ ನಟ ಆಗಿದ್ಕೊಂಡು ಎಲ್ಲರದ್ದು ಆತ್ಮೀಯವಾಗಿದ್ದಾರೆ ಹಾಗನ್ಬಿಟ್ಟು ಅವರು ರಾಜಕಾರಣಕ್ಕೆ ಬಂದ್ಬಿಡ್ತಾರೆ ಈ ಕ್ಷಣಕ್ಕೆ ಅನ್ನೋದೆಲ್ಲ ಇಲ್ಲ ಬರ್ಬೋದೇನೋ ಮುಂದೆ ಬಟ್ ಗೊತ್ತಿಲ್ಲ ಈ ಕ್ಷಣಕ್ಕೆ ಬಟ್ ಈ ಕ್ಷಣ ಏನು ರಾಜಕಾರಣ ಎಲೆಕ್ಷನ್ ಹತ್ರ ಇರೋದ್ರಿಂದ ಚರ್ಚೆ ಆಗ್ತಾನೇ ಇದೆ ಸುದೀಪ್ ರಾಜಕಾರಣಕ್ಕೆ ಬರ್ತಾರಾ ಏನ್ ಕತೆ ಅಂತ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಫ್ರೆಂಡ್ಸ್ ಇದಾರೆ ಅವ್ರಿಗೆ ಈಗ ಮನೆ ನಮ್ಮ ಇಂಟರ್ವ್ಯೂ ಅಲ್ಲಿ ಬಂದಿರಪ್ಪ ರಾಜಗೌಡ ಜೊತೆ ಕ್ರಿಕೆಟ್ ಆಡ್ತಿದ್ರು ಖುಷಿ ಖುಷಿ ಅವರಿಗೆ ಹೌದು ರಾಜಗೌಡ ಅಣ್ಣ ಅಂತಾರೆ ಅವರು ತುಂಬಾ ಫ್ರೆಂಡ್ಸ್ ಇದಾರೆ ಕಾಂಗ್ರೆಸ್ನಲ್ಲೂ ಫ್ರೆಂಡ್ಸ್ ಇದಾರೆ ಹೌದು ಜೆಡಿಎಸ್ ನಲ್ಲೂ ಫ್ರೆಂಡ್ಸ್ ಇದಾರೆ ಸೊ ಒಂದು ಫ್ರೆಂಡ್ಶಿಪ್ ಅಷ್ಟೇ ಬಿಟ್ಟು ಸುದೀಪ್ ರಾಜಕಾರಣಕ್ಕೆ ಬರ್ತಾರ ಇಲ್ಲ ಗೊತ್ತಿಲ್ಲ ನಿಮ್ಮ ಬರ್ಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಸುದೀಪ್ ಬೇಡವಾ ಹಿಂಗೆ ಸ್ಟಾರ್ ಆಗಿದ್ರೆ ಒಳ್ಳೆ ಇನ್ಯಾರು ಬರ್ಬೇಕು ಅನ್ನೋದಿದ್ರು ಹೇಳಿ ಏನೋ ಮುಂದಿನ ಸುದ್ದಿ ಜೆಡಿಎಸ್ ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಅತ್ಯಂತ ಚರ್ಚೆಗೆ ಗ್ರಾಸವಾಗಿದ್ದಂತ ವಿಚಾರ ಹಾಸನದಲ್ಲಿ ಎಸ್ಪೆಷಲಿ ಹಾಸನ ಸಿಟಿಯಲ್ಲಿ ಜೆಡಿಎಸ್ ಟಿಕೆಟ್ ಯಾರಿಗೆ ಭವಾನಿ ರೇವಣ್ಣ ಅವ್ರಿಗ ಅಥವಾ ಸ್ವರೂಪ್ ಅವ್ರಿಗ ಇದು ಡಿ ಎಸ್ಗೆ ಅತಿ ದೊಡ್ಡ ಬಿಸಿ ತುಪ್ಪ ಹೌದು ಮಗ್ಗಲ ಮುಳ್ಳ ಹೌದು ಯಾರಿಗೆ ಟಿಕೆಟ್ ಕೊಡಬೇಕು ಹೊರಗಡೆ ಅವ್ರನ್ನ ಸಮಾಧಾನ ಪಡಿಸಬೇಕಂದ್ರೆ ಮನೆಯಲ್ಲಿ ಸಂಕಷ್ಟ ಮನೆಯವ್ರನ್ನ ಸಂಪಾದ ಸರಿಪಡಿಸ್ಬೇಕಂದ್ರೆ ಹೊರಗಡೆ ಸಂಕಷ್ಟ ಇವೆಲ್ಲದಕ್ಕೆ ಗೊಂದಲಗಳಿಗೆ ತೆರೆ ಎಳೆದಿದ್ದಂತ ಹೆಚ್ ಡಿ ಕುಮಾರಸ್ವಾಮಿ ಮಾಜಿ ಸಿ ಎಂ ಇಲ್ಲ ಕೇವಲ ಹಾಸನ ಅಷ್ಟೇ ಇಲ್ಲ ಹಾಸನ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಫೆಬ್ರವರಿ ನಾಲ್ಕನೇ ತಾರೀಕು ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಇಷ್ಟೆಲ್ಲ ಆದರೂ ರೇವಣ್ಣ ಅವ್ರ ಮರ ನಂಗೆ ಗೊತ್ತೇ ಇಲ್ಲ ವಿಷಯ ನಂಗೆ ವಿಷಯನೇ ಗೊತ್ತಿಲ್ಲ ಮಾತಾಡ್ತಿದ್ರು ಹೇ ಅದೆಲ್ಲ ಗೊತ್ತಿಲ್ಲ ರೀ ಇವಾಗ ಅಭಿವೃದ್ಧಿ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿನಿ ಅದ್ ಬದ್ ಅದ್ರ ಬಗ್ಗೆ ಮಾತನಾಡ ತಿಳ್ಕೊತೀನಿ ಬಿಟ್ಟು ಹೇಳ್ತೀನಿ ಆಮೇಲೆ ಇವಾಗ ಬಿಡ್ಬಿಡಿ ಮಾತನಾಡುದು ರೇವಣ್ಣ ಅವರು ಕುತೂಹಲ ಜಿಲ್ಲೆ ಆಗಿತ್ತು ಅನೌನ್ಸ್ ಪ್ಲೇಸ್ ಬರೀ ಹಾಸನ ಅಲ್ಲ ಎರಡನೇ ಪಟ್ಟಿಯಲ್ಲಿ ಒಂದು ಮೂವತ್ತರಿಂದ ನಲವತ್ತು ವಿಧಾನಸಭಾ ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಸಭೆ ಕೂಡ ಆಗಿದೆ ಸೊ ನಾಳೆ ಅನೌನ್ಸ್ ಮಾಡಬಹುದಾ ಅಂದ್ರೆ ಶನಿವಾರ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನೋಡ್ಬೇಕು ಕುಮಾರಸ್ವಾಮಿ ಎರಡನೇ ಪಟ್ಟಿ ಅನೌನ್ಸ್ ಮಾಡಿದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡಕ್ಕೂ ಒಂದ್ ರೀತಿ ಶಾಕ್ ಕೊಟ್ಟಂಗೇನೆ ಹೌದು ಕಾಂಗ್ರೆಸ್ ಮತ್ತೆ ಬಿಜೆಪಿ ಈಗಾಗ್ಲೇ ಅಭ್ಯರ್ಥಿಗಳನ್ನು ಫೈನಲ್ ಮಾಡೋದಕ್ಕೆ ಹೆಣ್ಗಾಡ್ತಾ ಇದ್ದಾರೆ ಯಾಕೋ ನಾಳೆ ಮಾಡಲ್ಲ ಅನ್ಸುತ್ತೆ ಯಾಕೆ ಹಾಸ್ಟದೇ ಕನ್ಫ್ಯೂಷನ್ ಒಂದ್ ಕಡೆ ಅರ್ಸಿ ಕೆರೆ ಏನು ಅಂತ ಗೊತ್ತಿಲ್ಲ ಹಿಂಗಾಗಿ ಒಂದಷ್ಟು ಗೊಂದಲ ಕೆರೆ ಯಾರು ಹಾ ಗೊಂದಲ ಇದೆ ಏನ್ ಮಾಡ್ತಾರೆ ಗೊತ್ತಾ ಅರ್ಕಲ್ ಕೂಡ ನೋಡ್ರೆ ಈ ಕಡೆ ಆ ವಾಲೆ ಮಂಜು ಜೆ ಡಿ ಎಸ್ ಗೆ ಬರ್ತಾರೆ ಎ ಟಿ ರಾಮ ಸ್ವಾಮಿ ಬಿಜೆಪಿ ಹೋಯ್ತಾರೆ ಅವ್ರಿಗೆ ಅರ್ಕಲ್ ಕೂಡ ಅಲ್ಲ ಅಲ್ಲೇ ಏಳರಲ್ ಮೂರ್ ಕನ್ಫ್ಯೂಷನ್ ಐತೆ ಹಂಗಾಗಿ ಅದ್ ಒಂದ್ ಡಿಸ್ಟಿಕ್ ಯಾಕೆ ಅನೌನ್ಸ್ ಮಾಡ್ತಾರೆ ಅಲ್ಲ ಒಂದ್ ಡಿಸ್ಟಿಕ್ ಅಂತಲ್ಲ ಆಸನದ ಏಳು ವಿಧಾನಸಭಾ ಸೇರಿ ಎರಡನೇ ಪಟ್ಟಿ ಬಿಡುಗಡೆ ಮಾಡ್ತೀವಿ ಒಂದು ಮೂವತ್ತು ಕ್ಷೇತ್ರ ಅನ್ನೋ ಮಾತನ್ನ ಹೇಳಿದ್ರು ಸೊ ಮೂವತ್ತು ಕ್ಷೇತ್ರ ಅನೌನ್ಸ್ ಮಾಡ್ತಾರ ಅಥವಾ ಬರೀ ಆಸನ ಅನೌನ್ಸ್ ಮಾಡ್ತಾರ ನೋಡ್ಬೇಕು ಅನೌನ್ಸ್ ಮಾಡಿದ್ದೆ ಆದ್ರೆ ಆಸನ ಬಿಟ್ಟರು ಕೂಡ ಬೇರೆ ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳ ಆಕಾಂಕ್ಷಿಗಳಿದ್ದಾರೆ ಈಗಲೂ ಕೂಡ ಪಂಚರತ್ನ ಯಾತ್ರೆ ಬಳಿಕ ಈಗ ಯಾವುದೋ ಒಂದು ಕ್ಷೇತ್ರದಲ್ಲಿ ಜೆ ಡಿ ಗೆ ಅಭ್ಯರ್ಥಿನೇ ಇಲ್ಲಪ್ಪಾ ಅಂತಿದ್ದ ಟೈಮ್ ಇತ್ತು ಬಟ್ ಈಗ ಹಂಗಿಲ್ಲ ಗೆ ಎಲ್ಲಾ ಕ್ಷೇತ್ರದಲ್ಲಿ ಈಗ ಅಭ್ಯರ್ಥಿಗಳಿದಾರೆ ಯಾರೋ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಸೊ ಹಾಗಾಗಿ ಟಿಕೆಟ್ ಘೋಷಣೆ ಮಾಡಿದ್ರೆ ಇನ್ನೊಂದ್ ಮೂರ್ ತಿಂಗಳು ನೂರ್ ದಿನ ಅನ್ಕೊಳ್ಳಿ ನೂರ್ ದಿನದಲ್ಲಿ ಕೆಲಸ ಮಾಡಬಹುದು ಅಲ್ಲಿ ಅಂದ್ರೆ ಪ್ರಚಾರ ಮಾಡಿ ಒಂದು ಹಂತಕ್ಕೆ ತರಬಹುದು ಜೆಡಿಎಸ್ ಅನ್ನೋ ಒಂದು ಆಲೋಚನೆ ಇದೆ ಯಾಕಂದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇನ್ನು ಕಿತ್ತಾಡ್ತಾ ಇದಾರೆ ಟಿಕೆಟ್ ಯಾರ ಕೊಡ್ಬೇಕು ಅಂತ ಬಿಜೆಪಿ ಅವರಂತೂ ಲಾಸ್ಟ್ ವಾರನೇ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಅವರು ಅನೌನ್ಸ್ ಮಾಡ್ತಾರೆ ಟಿಕೆಟ್ ಕಾಂಗ್ರೆಸ್ ಅವರನ್ನ ಪಟ್ಟಿ ಬಿಡುಗಡೆ ಮಾಡ್ತೀವಿ 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 ಅಂದ್ರೆ ಟೀಸರ್ ಬಿಡ್ತಾರೆ ಡಿಸೆಂಬರ್ ಇಂದ ಡಿಸೆಂಬರ್ ಕೊನೆಗೆ ಬಿಡ್ತೀವಿ ಅಂದ್ರು ಆಗ್ಲಿಲ್ಲ ಜನವರಿ ಫಸ್ಟ್ ಜನವರಿ ಆರನೇ ತಾರೀಕು ಒಂಬತ್ತನೇ ತಾರೀಕು ಸಂಕ್ರಾಂತಿ ಜನವರಿ ಕೊನೆ ಎಲ್ಲ ಮುಗಾಯ್ತು ಫೆಬ್ರವರಿ ಮೊದಲೇ ವಾರದಲ್ಲಿ ಇದ್ದೀವಿ ಅದೇನ್ ಫೆಬ್ರವರಿ ಹತ್ತನೇ ತಾರೀಕು ಒಳಗಡೆ ಬಿಡ್ತಾರಂತೆ ಸಭೆ ಆಯ್ತು ಗುರುವಾರ ಸುರ್ಜೇವಾಲ ಜೊತೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಸಭೆ ಆಯಿತು ನೋಡ್ಬೇಕು ಅಭ್ಯರ್ಥಿಗಳ ಒಂದು ನೂರ ಮೂವತ್ತೈದು ಜನ ಫೈನಲ್ ಅಂತ ಕಾಂಗ್ರೆಸ್ ನೋಡ್ಬೇಕು ಕಾಂಗ್ರೆಸ್ ಬಿಟ್ಟರೆ ಎಸ್ಗೆ ಏನು ಅಂತ ತೆಲ್ಕೊಂಬೋ ಅನ್ನೋ ಒಂದು ಲೆಕ್ಕಾಚಾರ ಇದೆ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಬಟ್ ಕುತೂಹಲ ಇರದ್ದು ಹಾಸನ ಯಾರಿಗೆ ಕೊಡಬೇಕು ಅಂತ ಭಾವನಿ ರೇವಣ್ಣಗ ಅಥವಾ ಸ್ವರೂಪ್ ಕೊಟ್ರೆ ಮುಚ್ಚೋಯ್ತಾವ ನಾಳೆ ಜೆಡಿಎಸ್ ಎರಡನೇ ಪಟ್ಟಿ ರಿಲೀಸ್ ಮುಂದಿನ ನೋಡೋದಾದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಲೋಕಸಭಾ ಚುನಾವಣೆ ಸೋಲನ್ನು ನೆನೆಸ್ಕೊಂಡು ಹೆಚ್ ಡಿ ಕುಮಾರಸ್ವಾಮಿ ಅವರು ಕಣ್ಣೀರನ್ನ ಹಾಕಿದ್ದಾರೆ ತಿಪ್ಪೂರಿನಲ್ಲಿ ನಡೆದ ಜೆಡಿಎಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನೀರಾವರಿ ಸಲುವಾಗಿ ಇಲ್ಲ ಸಲದ ಅಪಪ್ರಚಾರ ಮಾಡಿ ತುಮಕೂರಿನಲ್ಲಿ ದೇವೇಗೌಡರನ್ನ ಸೋಲಿಸಲಾಯಿತು ನಮ್ಮ ಕುಟುಂಬದ ವಿರುದ್ಧ ಸುಳ್ಳು ಮಾಹಿತಿಗಳು ಹರಿದಾಡಿದ್ವು ಲೋಕಸಭಾ ಚುನಾವಣೆ ಸೋಲು ದೇವೇಗೌಡರ ಮನಸ್ಸಿನ ಮೇಲೆ ಆಘಾತ ಉಂಟು ಮಾಡಿದೆ ಅವರು ಎದ್ದು ಓಡಾಡಲು ಕೂಡ ಆಗ್ತಿಲ್ಲ ಅಂತ ಕಣ್ಣೀರನ್ನ ಇಟ್ಟಿದ್ದಾರೆ ಚುನಾವಣೆ ಸಂದರ್ಭದ ಕಣ್ಣೀರು ಅನ್ನೋಕ್ಕಾಗಲ್ಲ ಆಮೇಲೆ ಆಗಿರುತ್ತೆ ಬೇಸರಗಳು ಹೌದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ನಿಂತ್ಕೊಂಡಿದ್ರು ಸೊ ಕಾಂಗ್ರೆಸ್ನವ್ರೆ ಕೆಲವೊಂದಿಷ್ಟು ಆಲಿ ಮಾಜಿ ಶಾಸಕರು ದೇವೇಗೌಡರ ವಿರುದ್ಧ ಕೆಲಸ ಮಾಡಿ ದೇವೇಗೌಡರನ್ನ ಸೋಲ್ಸಿದ್ರು ಅದ್ ಗೊತ್ತಿರ್ತಕ್ಕಂಥ ಪಂಚರತ್ನ ಯಾತ್ರೆಯಲ್ಲಿ ಬಿಜಿ ಆಗಿದ್ದಾರೆ ಪ್ರಚಾರ ಮಾಡ್ತಾ ಇದಾರೆ ಆ ವೇಳೆ ಇದನ್ನ ಹೇಳಿದ್ದಾರೆ ಅಂದ್ರೆ ದೇವೇಗೌಡರನ್ನ ಸೋಲ್ಸ್ಬಿಟ್ರಲ್ಲ ಅನ್ನೋ ಒಂದು ಕೊರಗು ಓ ನಾನ್ ದೇವೇಗೌಡ ನನ್ ಸೋಲ್ಸ್ಬಿಟ್ರಲ್ಲ ತುಮಕೂರು ಜನ ಅನ್ನೋದು ಅವ್ರ ಕೊರಗು ಈ ವಯಸ್ಸಲ್ಲೂ ಕೂಡ ಸೋಲ್ಸ್ಬಿಟ್ರಲ್ಲ ನೇನ್ ತಪ್ಪು ಮಾಡಿದ್ದೆ ಏನ್ ಬೇಕು ಎಲ್ಲಾ ಕೊಟ್ಟಿದ್ದಲ್ಲ ತುಮಕೂರು ಜನಗಳಿಗೆ ಅಂದ್ರೆ ಆಸನದಿಂದ ಹೇಮಾವತಿ ನೀರ್ನು ತುಮಕೂರಿಗೆ ತರಕ್ ಬಿಡ್ಲಿಲ್ಲ ದೇವೇಗೌಡರು ಅನ್ನೋ ಒಂದು ಆರೋಪ ಇತ್ತು ಅವರು ಅಡ್ಡಿಯಾಗಿದ್ದಾರೆ ದೇವೇಗೌಡರು ಮತ್ತು ದೇವೇಗೌಡರ ಕುಟುಂಬ ರೇವಣ್ಣ ಅವರೆಲ್ಲ ಅಡ್ಡಿಯಾಗಿದ್ದಾರೆ ಹೇಮಾವತಿ ನೀರನ್ನ ತುಮಕೂರು ಜಿಲ್ಲೆಗೆ ಕರೆತರೋದಕ್ಕೆ ಅಡ್ಡಿಯಾಗಿದ್ದಾರೆ ಅನ್ನೋ ಒಂದು ಅಪಪ್ರಚಾರವನ್ನು ಮಾಡಿದ್ರಾಗ ಎಲೆಕ್ಷನ್ ಟೈಮ್ ಅಲ್ಲಿ ಸೊ ಅದೇ ವಿಚಾರವನ್ನು ಹೇಳಿರೋದು ನೀರಾವರಿ ವಿಚಾರವಾಗಿ ಇಲ್ಲಿ ಸಲ್ಲದ ಮಾಹಿತಿಯನ್ನ ಅಪಪ್ರಚಾರ ಮಾಡಿ ಸೋಲ್ಸಿದ್ರು ಅನ್ನೋ ಒಂದು ಆರೋಪ ಮಾಡಿದ್ದಾರೆ ಬಟ್ ದೇವೇಗೌಡ್ರನ್ನ ಸೋಲ್ಸಿದ್ದು ದೇವೇಗೌಡ್ರು ಸೋತ ನಂತರ ಸ್ವಲ್ಪ ಇನ್ನು ಜಾಸ್ತಿ ಕುಗ್ಬಿಟ್ರು ಅವರು ಮಾನಸಿಕವಾಗಿ ಇವತ್ತು ಎದ್ದು ಓಡಾಡುವಂತ ಸ್ಥಿತಿಯಲ್ಲಿ ಇಲ್ಲ ಆಗ್ತಾ ಇಲ್ಲ ಅನ್ನೋ ಒಂದು ನೋವು ಬೇಸರವನ್ನ ಕುಮಾರಸ್ವಾಮಿ ಹೊರ ಹಾಕಿದ್ದಾರೆ ಸೊ ದೃಷ್ಟು ನೋಡ್ತಿರ್ಬೋದು ಸೊ ನೋಡೋಣ ಇವೆಲ್ಲ ಮುಗಿದು ಒಳ್ಳೆ ದಿನಗಳು ಬರ್ಲಿ ಅಂತ ನಾವು ಖಂಡಿತ ಆರೈಸನ್ ಅಷ್ಟೇ ಎಸ್ ಇನ್ನು ಮುಂದಿನ ಸುದ್ದಿ ಸಿದ್ಧರಾಮಯ್ಯನವರು ಬಸವ ಕಲ್ಯಾಣದಲ್ಲಿ ಪ್ರಚಾರವನ್ನು ಮಾಡಿದ್ರು ಇವತ್ತು ನಾವು ಅಧಿಕಾರಕ್ಕೆ ಬಂದೇ ಬರ್ತವೆ ನಾನೇ ಅನುಭವ ಮಂಟಪವನ್ನ ಉದ್ಘಾಟನೆ ಮಾಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಇಲ್ಲಿ ನಾನೇ ಸಿಎಂ ಅಂತ ಹೇಳಿಲ್ಲ ಅವರು ಬಟ್ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದರೆ ಪರೋಕ್ಷವಾಗಿ ನಾನೇ ನೆಕ್ಸ್ಟ್ ಸಿಎಂ ಅನ್ನೋದನ್ನ ಹೇಳಿದಂತೆ ಕಾಣಿಸ್ತಿದೆ ಸೊ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಕಲ್ಯಾಣದಲ್ಲಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಮಾತನಾಡಿದ್ರು ಅವರು ಸೊ ಅನುಭವ ಮಂಟಪ ಉದ್ಘಾಟನೆ ಮಾಡಿದ್ರೆ ನನಗೆ ಪುಣ್ಯ ಬರುತ್ತೆ ಬಸವ ಜಯಂತಿ ದಿನ ನಾನು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದೆ ಪ್ರಮಾಣ ವಚನದ ಸ್ವೀಕರಿಸಿದ ಹೊತ್ತಲ್ಲೇ ಅನ್ನಭಾಗ್ಯ ಅದಾದಮೇಲೆ ಏನು ದಾಸೋಹದ ಪರಿಕಲ್ಪನೆ ಇಟ್ಕೊಂಡು ಈ ಯೋಜನೆ ಜಾರಿಗೆ ತಂದಿದ್ದೆ ಕರ್ನಾಟಕ ಹಸಿವು ಮುಕ್ತ ರಾಜ್ಯವಾಗಬೇಕು ಅನ್ನೋ ಕಾರಣಕ್ಕಾಗಿನೇ ಅನ್ನಭಾಗ್ಯ ಯೋಜನೆಯನ್ನು ತರಲಾಗಿತ್ತು ನಾನು ಬಸವಣ್ಣನ ತತ್ವದ ಮೇಲೆ ನಂಬಿಕೆ ಇಟ್ಟವನು ಪ್ರತಿಯೊಬ್ಬರೂ ಸಮಾನ ಹಕ್ಕು ಆಮೇಲೆ ಸಮಾನ ಅವಕಾಶ ಸಿಗಬೇಕು ಅನ್ನೋದು ಬಸವ ತತ್ವ ಆಗಿತ್ತು ಅದೇ ನಾನು ಕೂಡ ಆಸೆ ಅನ್ನೋದು ಸಿದ್ದರಾಮಯ್ಯ ಮಾತು ಈ ನೋಡೋ ಬಿ ಜೆ ಪಿ ಸರ್ಕಾರ ವಿರುದ್ಧ ಆಕ್ರೋಶವನ್ನು ಅವರು ಹಾಕಿದ್ರು ಭ್ರಷ್ಟಾಚಾರ ಗೋಡೆಕ್ಕಿಟ್ಟು ಬರೀ ಲಂಚ ಲಂಚ ಅಂತ ಕೇಳುತ್ತೆ ಎಷ್ಟು ಜನ ಪಾಪ ಆತ್ಮಹತ್ಯೆ ಮಾಡಿಕೊಂಡು ಬಿಜೆಪಿ ಕಮಿಷನ್ ದಂಧೆಗೆ ಅನೇಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪನ ಮಾಡಿದ್ರು ಸಿದ್ದರಾಮಯ್ಯನವರು ನೋಡ ಅವರು ಒಂದ್ ರೀತಿ ನೆಕ್ಸ್ಟ್ ನಾನೇ ಸಿಎಂ ಅನ್ನೋ ತರ ಮಾತಾಡಂತಿದೆ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ನಾನು ಅನುಭವ ಮಂಟಪವನ್ನ ನಾನೇ ಉದ್ಘಾಟನೆ ಮಾಡ್ತೀನಿ ಏನರ್ಥ ಅಲ್ವಾ ಹೌದು ಸಿಎಂ ಆಗಿ ಬರ್ತೀನಿ ಅಂತ ಹ್ಮ್ ನೋಡ ಮುಂದೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಬೈಟ್ ಅನ್ನ ಕೇಳಿಸ್ಕೊತಾ ಇದೆ ಹ್ಮ್ ರಮೇಶ್ ಕುಮಾರ್ ಬೈಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತೀವಿ ರಮೇಶ್ ಕುಮಾರ್ ಏನು ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಾರೆ ಅಂತ ಹೇಳೋರೆ ಅದ್ರ ಬಗ್ಗೆ ರಮೇಶ್ ಕುಮಾರ್ ಹೇಳ್ತಿದಾರೆ ನಿಮ್ಮ ಹೈಕಮಾಂಡ್ ಹೇಳುತ್ತೆ ಯಾರು ಮಾತಾಡಬಾರ್ದು ಅಂತ ಅದು ಅವ್ರ ಅಭಿಪ್ರಾಯ ಮಾತಾಡ್ಲಿ ಅದಕ್ಕೆ ನೀವು ರಿಯಾಕ್ಷನ್ ಸಿದ್ದರಾಮಯ್ಯ ಅವ್ರನ್ನ ಕೇಳಿ ಅವ್ರ ಏನಂತಾರ ಮಾತಾಡ್ಲಿ ನಾನ್ ಕೆಪಿಸಿಸಿ ಅಧ್ಯಕ್ಷನಾಗಿ ಏನ್ ಹೇಳ್ತೀನಿ ಅಂದ್ರೆ ಮೊದಲು ವಿಧಾನಸೌಧ ಹತ್ಬೇಕು ನಾವು ಅಧಿಕಾರ ಹೋಗ್ಬೇಕು ಮೂರನೇ ಹೋಗ್ಬೇಕು ಉಳ್ದಿದ ಆಮೇಲೆ ಅಂದ್ರು ನೋಡ ಒಗ್ಗಟ್ಟಿನ ಮಂತ್ರ ಯಾಕ ಒಂದ್ ಚೂರು ಇಲ್ಲ ಬ್ಯಾಲೆನ್ಸ್ ಆಗಿ ಹೋಗಬೇಕಂತ ಬರ್ತಿದೆ ಅಂತ ಅನ್ನ ಪರಮೇಶ್ವರ್ ಗರಂ ಆಗಿದ್ದಾರೆ ಎಂ ಬಿ ಪಾಟೀಲ್ ಬೇರೆ ಹೌದು ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವ್ರನ್ನ ಕ್ಯಾರೆ ಅಂತಿಲ್ಲ ಅಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಪರಮೇಶ್ವರ್ ನೇಮಕ ಮಾಡಿದ್ದಾರೆ ಇವ್ರು ಹೋದ್ ಕಡೆ ಒಂದು ಪ್ರಣಾಳಿಕೆ ಮಾಡ್ತಿದ್ರೆ ಒಬ್ಬ ಅವ್ರಿಗೆ ಗೊತ್ತೇ ಇರಲ್ಲ ಅಧ್ಯಕ್ಷ ನನ್ಗೆ ಗೊತ್ತಿಲ್ಲ ಚರ್ಚೆ ಮಾಡಿದ್ರ ಡಿ ಕೆ ಶಿವಕುಮಾರ್ ಅನೌನ್ಸ್ ಮಾಡ್ತಿದಾರೆ ಅನ್ನೋದು ಅವ್ರು ಹೋಗೋರ್ ಬಸ್ ನಾನ್ ಅವಸ್ಥೆ ಯಾಕೆ ಮಾಡ್ತಿರಂತ ಹೋಗಲ್ಲ ಅಂತ ಹೇಳಿದ್ರಂತೆ ಅವರು ಇವತ್ತು ನಾನ್ ಯಾವ್ದೇ ಕಾರಣಕ್ಕೂ ಡಿ ಕೆ ಶಿವ ಹೋಗಲ್ಲ ಹೋಗಲ್ಲಪ್ಪ ಏನು ಏನೋ ಬಸ್ ರಾತ್ರಿ ಹೋಗಿ ಸುರ್ಜೇವಾಲ ಭೇಟಿಯಾಗಿ ಮನವೊಲಿಸಿ ಬಂದ್ರು ಆದ್ರೂ ಪಕ್ಕ ಇಬ್ರು ಕುತ್ಕೊಂಡಿದ್ರು ಪಕ್ಕಪಕ್ಕದಲ್ಲಿ ಏನು ಪರಮೇಶ್ವರ್ ಮತ್ತೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಮುಖ ನೋಡ್ತಾನೆ ಇಲ್ಲ ಹಿಂಗಿದ್ರು ಪಕ್ಕದ ಕುತ್ಕೊಂಡಿದ್ರು ಬಟ್ ಮುನ್ಸ್ ಕಾಣಿಸ್ತಾ ಇತ್ತು ಕಡೆ ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರದ ಕುರ್ಡುಮಾಲೆ ದೇವಸ್ಥಾನ ಅಂತ ಬರುತ್ತೆ ಫೇಮಸ್ ದೇವಸ್ಥಾನ ಯಾವ್ದೇ ರಾಜಕಾರಣ ಎಸ್ಪೆಷಲಿ ಕರ್ನಾಟಕದಲ್ಲಿ ರಾಜಕಾರಣಿಗಳು ರ್ಯಾಲಿ ಶುರು ಮಾಡೋದು ಎರಡ್ ಸಾವಿರದ ಐದರಲ್ಲಿ ಬಿಜೆಪಿ ಸಂಘರ್ಷ ಯಾತ್ರೆ ಅಂತ ಮಾಡಿದ್ದು ಆಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ಆಯ್ತು ಧರ್ಮಸಿಂಗ್ ಸಿಎಂ ಆಗಿದ್ರು ಅವಾಗ ಬಿಜೆಪಿ ಸಂಘರ್ಷ ಯಾತ್ರೆ ಶುರುವಾಗಿ ಒಂದು ಆರ್ಥಿಕ ಮತ್ತೆ ಅವರು ಅಧಿಕಾರಕ್ಕೆ ಬಂದ್ರು ಅವರು ಮತ್ತೆ ಜೆಡಿಎಸ್ ಅವರು ಆಗ ಶುರುವಾಗಿದ್ದು ಕುಡುಮಳೆ ದೇವಸ್ಥಾನದಲ್ಲಿ ಗಣೇಶನ್ ಟೆಂಪಲ್ ಚೆನ್ನಾಗಿದೆ ಅಲ್ಲಿ ಅಲ್ಲಿಂದ ವಿಜಯ ಯಾತ್ರೆ ಶುರು ಯಾತ್ರೆ ಶುರು ಮಾಡಿದ್ರೆ ವಿಜಯ್ ಭವ ಆಗ್ತಾರೆ ಅಂತ ಒಂದು ನಂಬಿಕೆ ಹಾಗಾಗಿ ಪಂಚರತ್ನ ಯಾತ್ರೆ ಶುರುವಾಗಿದ್ದು ಅಲ್ಲಿಂದಾನೆ ಈಗ ಬಸ್ ಯಾತ್ರೆ ಕಾಂಗ್ರೆಸ್ ಇರೋದು ಪ್ರಜಾಧ್ವನಿಯ ಸಿಂಗಲ್ ಸಿಂಗಲ್ ಯಾತ್ರೆ ಅಲ್ಲೇ ಶುರುವಾಗಿತ್ತು ಕೆ ಎಚ್ ಮಿನಹ್ರು ಬರಲ್ಲ ಅಂತ ಪಟ್ಟಿ ಹಿಡಿದ್ರು ಬಟ್ ಕರ್ಕೊಂಡು ಹೋದ್ರು ಬನ್ನಿ ಬನ್ನಿ ಅಂತ ದೇವಸ್ಥಾನಕ್ಕೆ ಹೋದ್ರು ಪೂಜೆ ಎಲ್ಲ ಮಾಡಿದ್ರು ಬೆಂಬಲಿಗರು ಬಂದು ಸುತ್ತಾಕೊಂಡು ಬರಲ್ಲ ಅಂದ್ರು ಕೆ ಎಚ್ ಮಿನಪ್ಪ ಅವರು ಬಂದ್ಬಿಟ್ರು ಡಿ ಕೆ ಶಿವಕುಮಾರ್ ಮನವೊಲಿಸ್ ಬನ್ನಿ ಅದನ್ನ ಮಾತಾಡೋಣ ಅಂತ ನೋವೇ ಮುಳಬಾಗಲ್ಲಿ ಹೋಗ್ಲಿಲ್ಲ ಅವರು ಯಾಕೆ ಮುಳಬಾಗ್ಲ ಹೋಗ್ಲಾ ಅಂದ್ರೆ ಕೊತ್ತೂರ್ಮಂಜನಾಥ್ ಅಲ್ಲಿ ಎರಡ್ ಸಾವಿರದ ಮೂರಲ್ಲಿ ಎಂ ಎಲ್ ಎ ಇಂಡಿಪೆಂಡೆಂಟ್ ಎಂ ಎಲ್ ಎ ಅದಾದ್ಮೇಲೆ ಅವರು ಕಾಂಗ್ರೆಸ್ ಬಂದು ಟಿಕೆಟ್ ಕೊಡ್ಬೇಕಾಗಿತ್ತು ಹದಿನೆಂಟರಲ್ಲಿ ಅವ್ರಿಗೆ ಜಾತಿ ವಿಚಾರವಾಗಿ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಕಂಟೆಸ್ಟ್ ಮಾಡಕ್ ಆಗಿಲ್ಲ ಟಿಕೆಟ್ ಸಿಕ್ಕಿದ್ರು ಅವ್ರು ಹೇಳಿದವ್ರಿಗೆ ಕೊಟ್ರು ಅತ್ತ ಮೊದಲ ಕೆ ಎಚ್ ಮಿನಪ್ಪ ಸೋಲಿಗೆ ಪ್ರಮುಖ ಕಾರಣ ಇದೆ ಮಂಜುನಾಥ್ ಹಾಗಾಗಿ ಕತ್ತೂರು ಮಂಜುನಾಥ್ ಕ್ಷೇತ್ರಕ್ಕೆ ಯಾಕೆ ಹೋಗಬೇಕು ಅವ್ನು ಯಾರು ಕುತ್ತೂರ್ ಮಂಜುನಾಥ್ ಯಾರಿಗೆ ಟಿಕೆಟ್ ಕೊಡಿ ಅಂತ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಇಂದ ಅನ್ನೋ ಚರ್ಚೆ ಇದೆ ಹಾಗಾಗಿ ಅವ್ರ ಕ್ಷೇತ್ರಕ್ಕೆ ಯಾಕೆ ಹೋಗ್ಬೇಕು ನನ್ನ ಸೋಲ್ಸಿದ್ರಲ್ಲ ನೋಡೋಣ ಟೈಮ್ ಇದೆ ಕೋಲಾರದ ಕತೆ ಹೆಂಗಾಗಿದೆ ಅಂದ್ರೆ ಸಿದ್ದರಾಮಯ್ಯ ಕೋಲಾರದಲ್ಲಿ ನಿಂತ್ಕೋಬೇಕ ಬೇಡ ಅನ್ನೋ ಚರ್ಚೆ ಶುರು ಆಗ್ತಿದೆ ಕೆ ಎಚ್ ಮಿನಿಯಪ್ಪ ಟೀಮ್ ರೆಬಲ್ ಆದ್ರೆ ಕಷ್ಟ ಕೋಲಾರದಲ್ಲಿ ಅಂತ ಯಾರ ಇರೋ ಎಪ್ಪತ್ತು ಐವತ್ತ ಎಸ್ ಮುಂದಕ್ಕೆ ಹೋಗೋಣ ಖಂಡಿತ ಏನಿದೆ ಈಗ ನನ್ನ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಬಿರುಕು ಮೂಡಿಸಲು ನಕಲಿ ಪತ್ರಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಡ್ಲಾಗ್ತಿದೆ ಅಂತ ಡಿ ಏನು ಪ್ರತಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾ ಟ್ವಿಟರ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೆಲವೊಂದಿಷ್ಟು ಲೆಟ್ರೆಡ್ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಒಂದು ಹೆಸರಿತಕ್ಕ ಸರ್ಕುಲೇನ್ ಆಗ್ತಾ ಇತ್ತು ಸೋನಿಯಾ ಗಾಂಧಿ ಅವರಿಗೆ ಬರೆದಂತ ಪತ್ರ ಅದ್ರಲ್ಲಿ ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟ ಬಂದಂತೆ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಯಾರನ್ನು ಪರಿಗಣನೆ ತಗೊಳ್ಳೋದಿಲ್ಲ ನಂಗೆ ಇತ್ತು ನನಗೆ ಬೇಸಿಕ್ ಕಾಮಿಡಿ ಅನ್ಸಿದ್ದು ಅದು ಸಿದ್ದರಾಮಯ್ಯ ರಿಯಾಕ್ಟ್ ಮಾಡ ಸಿದ್ದರಾಮಯ್ಯ ಸೋನಿ ಗಾಂಧಿ ಕನ್ನಡದಲ್ಲಿ ಕನ್ನಡದಲ್ಲಿ ಬೇಸಿಕ್ ಅದಕ್ಕೆ ಮತ್ತೆ ಸ್ಪಷ್ಟನೆ ಸೋನಿ ಸೋನಿಯಾ ಗಾಂಧಿ ಒಬ್ರು ಇಟ್ಕೊಂಡು ಓದ್ಬಿಟ್ಟು ಹೇಳ್ಬೇಕು ಆಮೇಲೆ ಅದು ಪೇಪರ್ ಲೆಟರ್ ನೋಡ್ತಾ ಗೊತ್ತಾಗುತ್ತೆ ಮೇಲೆ ರೌಂಡ್ ಇದೆ ಲೆಜಿಸ್ಲೇಟಿವ್ ಅಪೋಸಿಷನ್ ಲೀಡರ್ ಅಂತಿದೆ ಅದಾದ್ಮೇಲೆ ಕೆಳಗಡೆ ಶಾಸಕರು ಬಾದಾಮಿ ಅಂತಿದೆ ಈಗ ಸೋನಿಯಾ ಗಾಂಧಿ ಕನ್ನಡದಲ್ಲಿದೆ ಸೊ ನಕಲಿುಲ್ ಮಾಡ್ತಾರೆ ಸರಿಯಾಗಿ ಮಾಡಕ್ಕೂ ಬರಲ್ಲ ಏನ್ ಮಾಡೋಣ ಸೊ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಏನಂತ ವೈರಲ್ ಆಗ್ಬಿಡುತ್ತೆ ಹೌದೌದು ಅದಾದ್ಮೇಲೆ ಸ್ಪಷ್ಟನೆ ಕೊಡೋದು ಬೇರೆ ಫಸ್ಟ್ ಒರೇಲ್ ಆಗ್ಬಿಟ್ಟು ಇದೇ ಸತ್ಯ ಜನ ನಿಜ ಹಾಗಾಗಿ ಅದಕ್ಕೆ ಸ್ಪಷ್ಟನೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ತೊಂದರೆ ಇಲ್ಲ ಅಂತ ಬಟ್ ಈ ನಡುವೆ ಸ್ವಲ್ಪ ಈಗ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸರಿ ಆಗ್ತಿದಾರೆ ಅನ್ನೋ ಟೈಮ್ ಗೆ ಆಗ್ಲೇ ಮಾತಾಡ್ತಿದ್ದೆ ನಾವು ಒಂದ್ ಕಡೆ ಪರಮೇಶ್ವರ್ ಒಂದ್ ಕಡೆ ಎಂ ಬಿ ಪಾಟೀಲ್ ಫುಲ್ ರೆಬಲ್ ಆಗಿದ್ದಾರೆ ಸೊ ಎಲ್ಲವನ್ನು ಸರಿದುಸ್ಕೊಂಡು ಹೋದ್ರೆ ಕಾಂಗ್ರೆಸ್ಗೆ ಉಳಿಗಾಲ ಎಲೆಕ್ಷನ್ ಒಂಥರ ಮಾಡು ಇಲ್ಲವೇ ಮಡಿತರ ಕರ್ನಾಟಕ ಕಾಂಗ್ರೆಸ್ಗೆ ಭಾರತಕ್ಕೆ ಅಂದ್ರೆ ಇಡೀ ದೇಶದಲ್ಲಿ ನ ಸ್ಥಿತಿಗತಿ ಚೆನ್ನಾಗ್ ಆಗ್ಬೇಕು ಉಳಿಬೇಕು ಕಾಂಗ್ರೆಸ್ ಅಂದ್ರೆ ಭಾರತ ಮುಕ್ತ ಕಾಂಗ್ರೆಸ್ ಮುಕ್ತ ಭಾರತ ಆಗ್ಬಾರ್ದು ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು ಹಿಂಗ್ ಕಿತ್ತಾಡ್ತಾ ಇದ್ರೆ ಇನ್ ನಾಲ್ಕು ಜನ ರಾಹುಲ್ ಗಾಂಧಿ ಬಂದ್ರೆ ಗೆಲ್ಲಲಾರ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಮತ್ತೆ ಭಾರತ್ ಜೋಡ ಬಿಟ್ಟು ಏನದು ವಿಶ್ವ ಜೋಡ ಅಂತ ಇಡೀ ವರ್ಲ್ಡ್ ನಡ್ಕೊ ಬರ್ಬೇಕು ಅದಾದ್ರೂ ಕಷ್ಟ ಇಲ್ಲಿ ಲೋಕಲ್ ನಾಯಕರು ಒಟ್ಟಾಗಿ ಆಯ್ತಾ ಪಕ್ಷ ಚುನಾವಣೆ ಮಾಡೋಣ ಆಮೇಲೆ ನೋಡೋಣ ಅಂತ ಏನಾದ್ರು ಹೋದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಚುನಾವಣೆ ಮಾಡಿದ್ರೆ ಮಾತ್ರ ಗೆಲುವು ಅದು ಬಿಟ್ಬಿಟ್ಟು ಒಂದೊಂದು ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಕ್ಯಾಂಡೆಡ್ ಒಬ್ರು ಡಿ ಕೆ ಶಿವಕುಮಾರ್ ಕ್ಯಾನೆಡ್ ಒಬ್ರು ಖರ್ಗೆ ಸಾಹೇಬ್ರು ಕ್ಯಾಂಡಿಡೇಟ್ ಒಬ್ರು ಮೂರ್ ಮೂರು ಜನ ಕ್ಯಾಂಡೆಡ್ ಹಾಕಿ ನಾನು ಟಿಕೆಟ್ ನಾನು ನನಗೂ ಟಿಕೆಟ್ ಅಂತ ಕಿತ್ತಾಡ್ತಿದ್ರೆ ಅವರೇ ಚೂ ಬಿಡ್ತಾ ಇದ್ರೆ ಅವ್ರನ್ನ ಅವರೇ ಸೋಲಿಸ್ಕೊಂಡು ಮನೆಗಿರ್ಬೇಕಾಗುತ್ತೆ ಅಷ್ಟೇ ಸಿಂಪಲ್ ಹೌದು ಎಸ್ ಮುಂದಕ್ಕೆ ಹೋಗೋಣ ಮುಂದಿನ ಸುದ್ದಿ ಸಂಸತ್ನ ಎರಡು ಸದನದಲ್ಲಿ ಇವತ್ತು ಕೂಡ ಗದ್ದಲ ಜೋರಾಯಿತು ಅದಾನಿ ಗ್ರೂಪ್ ಬಗ್ಗೆ ಅದಾನಿ ಗ್ರೂಪ್ ವಿರುದ್ಧ ಇಂಡನ್ಬರ್ಗ್ ರಿಸರ್ಚ್ ವರದಿ ಪ್ರಕಟವಾಗಿರುವ ವಿಚಾರ ಇಟ್ಕೊಂಡು ವಿಪಕ್ಷಗಳು ಸಂಸತ್ನಲ್ಲಿ ಜೋರು ಪ್ರತಿಭಟನೆ ಮಾಡಿ ಅದಾನಿ ಕಂಪನಿಗಳ ವಿರುದ್ಧ ತನಿಖೆ ಆದೇಶ ಕೊಡಬೇಕೆಂದು ಕಾಂಗ್ರೆಸ್ ಮತ್ತಿತರ ವಿಪಕ್ಷಗಳು ಒತ್ತಾಯವನ್ನು ಮುಂದುವರಿಸಿದ್ವು ಅದಾನಿ ಗ್ರೂಪ್ ವಿರುದ್ಧ ಅಮೆರಿಕ ಮೂಲದ ಸಂಶೋಧನಾ ಸಂಸ್ಥೆ ಇಂಡನ್ಬರ್ಗ್ ಮಾಡಿರುವ ಆರೋಪದ ಬಗ್ಗೆ ಜಂಟಿ ಸದನ ಸಮಿತಿ ತನಿಖೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳು ಶತಮಾನದ ಅತಿ ದೊಡ್ಡ ಭ್ರಷ್ಟಾಚಾರ ಇದು ಅಂತ ಆರೋಪಿಸಿದ್ವು ಸಂಸತ್ನಲ್ಲಿ ಒಂದು ವೇಳೆ ಅದಾನಿ ವಿರುದ್ಧ ತನಿಖೆಗೆ ಸರ್ಕಾರ ಒಪ್ಪದಿದ್ರೆ ಎರಡೂ ಸದನಗಳಲ್ಲಿ ವಿಪಕ್ಷಗಳ ಸದಸ್ಯರು ಪ್ರತಿಭಟನೆಗಳನ್ನ ಅಂತ ತೀರ್ಮಾನಿಸಲಾಗಿತ್ತು ಅದರಂತೆ ವಿಪಕ್ಷಗಳ ವಿವಿಧ ಸದಸ್ಯರು ವಿಚಾರದ ಬಗ್ಗೆ ಚರ್ಚೆಗೆ ಮನವಿಗಳನ್ನ ಮಾಡಿದರಾದರೂ ಸ್ಪೀಕರ್ ಪುರಸ್ಕಾರ ನೀಡಲಿಲ್ಲ ಹೀಗಾಗಿ ಮಧ್ಯಾಹ್ನದವರೆಗೂ ಕೂಡ ಮುಂದೂಡಲಾಗಿತ್ತು ಆ ನಂತರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಎಲ್ಲಾ ವಿಪಕ್ಷದ ಸಾಕಷ್ಟು ನಾಯಕರುಗಳು ಸೇರ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡಿದ್ರು ಒಟ್ಟಲ್ಲಿ ದೇಶವನ್ನ ಅಲ್ಲಾಡಿಸ್ತಾ ಇದೆ ಅದಾನಿ ಗ್ರೂಪ್ ನಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಭ್ರಷ್ಟಾಚಾರ ಅನ್ನೋಕ್ಕಿದ್ದ ಹೆಚ್ಚಾಗಿ ಶೇರ್ ಮೋಸ ಭಾರತೀಯರಿಗೆ ಮೋಸ ಇದನ್ನು ಕೂಡ ರಾಷ್ಟ್ರೀಯತೆ ಅಂದ್ರೆ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಹೌದು ಇದು ಕೂಡ ರಾಷ್ಟ್ರೀಯತೆ ಅಂದ್ರೆ ಒಪ್ಪಕ್ಕೆ ಸಾಧ್ಯ ಇಲ್ಲ ಇವತ್ತು ನೂರು ರೂಪಾಯಿ ಇದ್ದ ಶೇರು ಐವತ್ತು ರೂಪಾಯಿ ಬಂದಿದೆ ನಿಂತ್ಕೊಂಡಿದೆ ಹೌದು ಅಂದ್ರೆ ಒಂದು ಲಕ್ಷ ನೀವು ಒಂದು ಲಕ್ಷ ಹೂಡಿಕೆ ಮಾಡಿದ್ರೆ ನಿಮ್ದು ಈಗ ಒಂದು ಲಕ್ಷ ಕರಿಗಿ ನಲವತ್ತೈದು ಸಾವಿರಕ್ಕೆ ಅರವತ್ತೈದು ಸಾವಿರಕ್ಕೆ ಬಂದಿದೆ ಹೌದು ದುರಂತ ಅಂದ್ರೆ ಎಲ್ ಐ ಸಿ ಶೇರ್ಗಳು ಆಮೇಲೆ ಎಸ್ ಬಿ ಐ ಶೇರ್ಸ್ ಕೂಡ ತುಂಬ ಪಾತಾಳಕ್ಕಿಳಿತಾ ಇದ್ದಾವೆ ಯಾಕಂದ್ರೆ ಅವ್ರು ಇನ್ವೆಸ್ಟ್ ಮಾಡಿದ್ರು ಎಲ್ ಐ ಸಿ ಬಿಡಿ ಎಲ್ ಐ ಸಿ ಅಷ್ಟು ದೊಡ್ಡ ಅಷ್ಟು ಈಸಿಯಾಗಿ ಮುಳುಸೋಕಾಗಲ್ಲ ಎಲ್ ಸಿನ ಬ್ಲೇಮ್ ಮಾಡೋಕ್ಕಾಗಲ್ಲ ಎಲ್ ಐಸಿಯ ಒಟ್ಟು ಬಂಡವಾಳ ನಲವತ್ತೊಂದು ಲಕ್ಷ ಕೋಟಿ ಇದೆ ಅವರು ಹೂಡಿಕೆ ಮಾಡಿದ್ದು ಹದಿನೆಂಟು ಸಾವಿರ ಕೋಟಿ ಮಾತ್ರ ಅಷ್ಟೇ ಅದಾನಿ ಕಂಪ್ನಿಯಲ್ಲಿ ಬಟ್ ಇಟ್ಸ್ ಎ ಹ್ಯೂಜ್ ಅಮೌಂಟ್ ಎಷ್ಟರ ಮಟ್ಟಿಗೆ ಅಂದ್ರೆ ಅದಾನಿ ಶೇರ್ಸ್ ಅಂದ್ರೆ ಅದಾನಿ ಗ್ರೂಪ್ನ ಅನ್ನ ಈಗ ಆ ರದ್ದು ಮಾಡಲಾಗಿದೆ ಮಾರಾಟವನ್ನ ಅಂದ್ರೆ ಅಷ್ಟು ಪಾತಾಳಕ್ಕೆ ಹೋಗ್ತಾ ಇದೆ ಏನ್ ಮಾತ್ರ ಚೇತರಿಕೆ ಆಗ್ತಾ ಇಲ್ಲ ದಿನಕ್ಕೆ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗ್ತಿದೆ ಅಂದ್ರೆ ಆ ಸಾಮ್ರಾಜ್ಯ ಹೌದು ಅಂದ್ರೆ ಇಡೀ ಸಾಲದ ಮೇಲೆ ಅದಾನಿ ಗ್ರೂಪ್ ಇಷ್ಟು ಕೋಟಿ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ರು ಅಂತ ಬರೀ ಸಾಲ ಅಷ್ಟೇ ನಾನು ನಿಮ್ಮತ್ರ ಒಂದ್ ಲಕ್ಷ ಲಕ್ಷ ಸಾಲ ತಗೊಳ್ಳೋದು ಇನ್ನೇನು ತಗೊಳ್ಳೋದು ಇನ್ನೊಬ್ಬರ ಹತ್ರ ಲಕ್ಷ ಸಾಲ ತಗೊಳ್ಳೋದು ತೋರ್ಸೋದು ನನ್ನ ಇನ್ವೆಸ್ಟ್ ತೋರಿಸ್ತಾ ಇರೋದು ಇನ್ವೆಸ್ಟ್ ತೋರ್ಸ್ದಾಗ ಸಾಲ ಕೊಟ್ಟೆ ಕೊಡ್ತಾರೆ ಬಟ್ ಒಂದ್ ರೂಪಾಯಿ ಇದು ಮೊಬೈಲ್ ಹತ್ ಸಾವಿರ ರೂಪಾಯಿ ಮೊಬೈಲ್ ಅಂದ್ರೆ ಅದನ್ನ ಅದ್ರ ಬೆಲೆ ಮೂವತ್ತು ಸಾವಿರ ರೂಪಾಯಿ ತೋರ್ಸೋದು ಇಷ್ಟು ಮೂವತ್ ಸಾವಿರ ರೂಪಾಯಿ ಅವಾಗ ಹತ್ ಸಾವಿರಕ್ಕೆ ಹೋಗಿ ನಿಮ್ಗೆ ಮೂವತ್ ಸಾವಿರ ರೂಪಾಯಿ ಮೂವತ್ ಸಾವಿರ ರೂಪಾಯಿ ಸಾಲ ತಗೊಳೋದು ಅದೇ ಅಮೌಂಟ್ ಅನ್ನ ಮಾರೋದು ಸೊ ಅದು ಅಂದ್ರೆ ದೂರದ ಬಟ್ ನುಣಿಗೆ ಅಂತ ಹೇಳ್ತಲ್ವಾ ದೊಡ್ಡ ದೊಡ್ಡದಾಗ ದೊಡ್ಡದಾಗ ಕಾಣಿಸೋದು ಬಟ್ ಒಳಕ್ ನೋಡಿದಾಗ ಅದರ ಮೌಲ್ಯ ತುಂಬಾ ಕಡಿಮೆ ಸೊ ಕಡಿಮೆ ಮೌಲ್ಯಕ್ಕೆ ಒಂದು ಸೈಟ್ ಹತ್ತು ಲಕ್ಷ ಸೈಟ್ಗೆ ನಾವು ಮೂವತ್ ಲಕ್ಷ ಕೋಟಿ ತಗೊಂಡ್ರೆ ಏನಾಗುತ್ತೆ ಹೌದು ಲಾಸ್ ಅಲ್ಲ ನಮಗೆ ನೆಕ್ಸ್ಟ್ ಮಾರ್ಬೇಕಾದ್ರೆ ಆಗಲ್ಲ ಸೊ ಆತರ ಬರ್ಗ್ ರಿಸರ್ಚ್ ಮಾಡಿದಾಗ ಈ ಒಂದು ಅಂಶ ಬಯಲಾಗಿದೆ ಹಾಗಾಗಿ ಭಾರತೀಯರಿಗೆ ಮೋಸ ಮಾಡಿದ್ದಾರೆ ಅದರ ಕಂಪನಿ ಅಂತ ಸೊ ಒಟ್ಟು ಹದಿನೆಂಟು ಲಕ್ಷ ಕೋಟಿ ಇವ್ರದ ಹದಿನೆಂಟು ಲಕ್ಷ ಕೋಟಿ ಉದ್ಯಮ ಇರೋದು ಇಡೀ ಅದಾನಿ ಕಂಪನಿಯ ಬಂಡವಾಳ ಎಷ್ಟು ಅವ್ರ ಉದ್ಯಮದ ಎಲ್ಲಿ ಎಷ್ಟು ನಡೆಸ್ತಾ ಇತ್ತು ಅಂದ್ರೆ ಹದಿನೆಂಟು ಲಕ್ಷ ಕೋಟಿ ಸೊ ಈಗ ಒಂದೇ ವಾರದಲ್ಲಿ ಆಲ್ಮೋಸ್ಟ್ ಒಂಬತ್ತೂವರೆ ಲಕ್ಷ ಕೋಟಿ ನಷ್ಟ ಆಗಿದೆ ಹದಿನೆಂಟರಲ್ಲಿ ಒಂಬತ್ತೂರ ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನಷ್ಟ ಹೌದು ಅಂದ್ರೆ ಈ ಅಷ್ಟು ನಷ್ಟ ಆಗಿದೆ ಒಂಬತ್ತು ಲಕ್ಷ ಕೋಟಿ ಇದೆಯಲ್ಲ ಅದು ಉಳಿದಿರ್ತಕ್ಕಂಥ ಸಾಲವನ್ನ ಕಟ್ಟೋದಕ್ಕೆ ಸಾಕಾಗಲ್ಲ ಒಂದ್ ರೀತಿ ಕೊಲೆ ಸಾಮ್ರಾಜ್ಯ ಈ ಕ್ಷಣಕ್ಕೆ ಹೌದು ಅನ್ನೊಂದ್ ಕಾಣಿಸ್ತಿದೆ ತನಿಖೆ ಆಗ್ಬೇಕು ಅಂತ ಹೌದು ತನಿಖೆ ಆಗ್ಬೇಕು ಇದು ಈಗಾಗಲೇ ಸಾಕಷ್ಟು ಜನ ಭಾರತವನ್ನ ಬಿಟ್ಟು ಓಡೋಗಿದ್ದಾರೆ ವಿಜಯ್ ಮಲ್ಲ ಇಂದ ಹಿಡಿದು ಚೋಕ್ಸಿಯಿಂದ ಹಿಡಿದು ಲಲಿತ್ ಮೋದಿಯಿಂದ ಹಿಡಿದು ಯಾರು ಹೋಗಿದಾರಲ್ಲ ಆಯ್ತಾ ಅದ್ರ ಸಾಲಿಗೆ ಇವರು ಸೇರ್ತಾ ಇದ್ದಾರೆ ಅನ್ನೋದು ಚರ್ಚೆ ಆಗ್ತಿದೆ ಹೋಗ್ತಾರೆಲ್ಲ ಗೊತ್ತಿಲ್ಲ ಅದಕ್ಕೆ ಸ್ಪಷ್ಟನೆ ಕೊಟ್ಟು ಒಂದು ವಿಡಿಯೋನ ಬಿಟ್ಟಿದ್ರು ಅದಾನಿ ಅವರು ನನ್ನ ಮೇಲೆ ನಂಬಿಕೆ ಇಡಿ ಅದೆಲ್ಲ ಆತರ ನಾನು ಯಾಕೆ ಏನು ಬಂಡವಾಳ ಸಂಗ್ರಹಕ್ಕೆ ಏನು ಬಿಡ್ಬೇಕಾಗುತ್ತೆ ಶೇರ್ಗಳನ್ನ ಅದು ಬಿಟ್ಟು ಖರೀದಿ ಆದ್ಮೇಲೆ ಕೂಡ ವಾಪಸ್ ತಗೊಂಡ್ರು ಯಾಕೆ ಅಪಸ್ ತಗೊಂಡೆ ಇಲ್ಲಪ್ಪ ನಮ್ಗೆ ಅದಾದ ಮೇಲೆ ನಂಬಿಕೆ ಇದೆ ಅಂದ್ರೆ ನಂಬೋದೇನೋ ಗೊತ್ತಿಲ್ಲ ನೋಡ್ಬೇಕು ಏನಾಗುತ್ತೆ ಅಂತ ಖಂಡಿತ ಎಸ್ ಇನ್ನು ಮುಂದಿನ ಸುದ್ದಿ ಮೇಘಾಲಯದಲ್ಲಿ ವೇಷ್ಯಾಗ್ರಹ ನಡೆಸ್ತಿದ್ದ ಆರೋಪ ಹೊತ್ತಿದ್ದ ವ್ಯಕ್ತಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿರೋದು ಟೀಕೆಗೆ ಗುರಿಯಾಗಿದೆ ಮೇಘಾಲಯ ತ್ರಿಪುರ ನಾಗಾಲ್ಯಾಂಡ್ ಮೂರು ಇಪ್ಪತ್ತೇಳನೇ ತಾರೀಕು ಮೇಘಾಲಯದ ದಕ್ಷಿಣ ತುರಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಕಾರ್ನಾಡ್ ಕೆ ಸಂಗಮಾ ವಿರುದ್ಧ ಬಿಜೆಪಿ ತನ್ನ ರಾಜ್ಯ ಘಟಕದ ಉಪಾಧ್ಯಕ್ಷ ಮತ್ತು ಮಾಜಿ ಬಂಡೂಕೋರ ನಾಯಕ ಬರ್ನಾರ್ಡ್ ಎನ್ ಮರಕ್ ಅವರಿಗೆ ಟಿಕೆಟ್ ಅನ್ನು ನೀಡಿದೆ ಅಧಿಕೃತ ಅಭ್ಯರ್ಥಿಯನ್ನು ಘೋಷಿಸಿದೆ ಕಾರ್ನಾಡ್ ಸಂಗಮ ವಿರುದ್ಧ ದನಿ ಎತ್ತಿದ್ದ ಬರ್ನಾಡ್ ಮರಾಕ್ ಅವರನ್ನು ಕಳೆದ ವರ್ಷ ಬಂಧಿಸಲಾಗಿತ್ತು ತೂರಾದಲ್ಲಿರುವ ಅವರ ಫಾರ್ಮ್ ಹೌಸ್ನಲ್ಲಿ ಮಾನವ ಕಳ್ಳ ಸಾಗಣೆ ಮತ್ತು ವೇಶ್ಯ ಗೃಹವನ್ನು ನಡೆಸುತ್ತಿರುವ ಆರೋಪವನ್ನು ಅವರ ಮೇಲೆ ಹೊರಿಸಲಾಗಿದೆ ಕಳೆದ ವರ್ಷ ಅವರ ಫಾರ್ಮ್ನಲ್ಲಿ ಫಾರ್ಮ್ ಹೌಸ್ನಲ್ಲಿ ಆರು ಅಪ್ರಾಪ್ತ ವಯಸ್ಕರು ಮತ್ತು ಐನೂರಕ್ಕೂ ಹೆಚ್ಚು ಬಳಕೆಯಾಗಿದ್ದ ಕಾಂಡೋಮ್ಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಗಾರೋ ಬುಡಕಟ್ಟು ಜನಾಂಗಕ್ಕೆ ಪ್ರತ್ಯೇಕ ರಾಜ್ಯ ಪಡೆಯುವ ಸಶಸ್ತ್ರ ಉಗ್ರಗಾಮಿ ಗುಂಪು ಅಚಿಕ್ ರಾಷ್ಟ್ರೀಯ ಸ್ವಯಂ ಸೇವಕ ಮಂಡಳಿಯಲ್ಲಿ ಬರ್ನಾಡಿದ್ರು ಭೇಟಿ ಬಚಾವೋ ಭೇಟಿ ಪಡಾವೋ ಎನ್ನುವ ಬಿಜೆಪಿ ಪ್ರಧಾನಿ ಮೋದಿ ಈಗ ವೇಷವಾಟಿಕೆ ಆರೋಪ ಇರುವ ವ್ಯಕ್ತಿಗೆ ಟಿಕೆಟ್ ನೀಡಿರೋದು ಸಾಕಷ್ಟು ಚರ್ಚೆ ಗ್ರಾಸವಾಗಿದೆ ಆರೋಪ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಕಾಂಗ್ರೆಸ್ನ ಟ್ವೀಟ್ ಮಾಡಿದ್ದಾರೆ ಮೇಘಾಲಯದ ಚುನಾವಣೆಯಲ್ಲಿ ಸಿಎಂ ವಿರುದ್ಧ ಕರಾಳ ಇತಿಹಾಸ ಹೊಂದಿದ ಅಭ್ಯರ್ಥಿಯನ್ನ ಬಿಜೆಪಿ ಕಣಕ್ಕೆ ಇಳಿಸಿದೆ ಪ್ರತ್ಯೇಕವಾದಿ ಉಗ್ರವಾಗಿ ಇದ್ದ ಉಗ್ರನಾಗಿದ್ದ ಬರ್ನಾಡ್ ಮರಕ್ ವೇಷವಾಟಿಕೆ ನಡೆಸ್ತಾ ಇದ್ದ ವೇಷವಾಟಿಕೆಯಲ್ಲಿ ದಂಧೆಕೋರರು ಉಗ್ರರೇ ಬಿಜೆಪಿಗೆ ಪರಮಾಪ್ತರು ಮುಂದೆ ಕರ್ನಾಟಕದಲ್ಲಿ ಸ್ಯಾಂಟ್ರೋ ರವಿಗೂ ಕೂಡ ಸ್ಯಾಂಟ್ರೋ ರವಿಯು ಕೂಡ ಬಿಜೆಪಿ ಕರ್ನಾಟಕ ಅಭ್ಯರ್ಥಿ ಆದ್ರೆ ಆಶ್ಚರ್ಯ ಇಲ್ಲ ಸೊ ಅಲ್ಲಿ ಏನ್ ಮೇಘಾಲಯ ರವಿ ಏನಾಗಿದ್ದಾರೆ ಗೊತ್ತಿಲ್ಲ ಎಲ್ಲಿ ಇದೆ ಸದ್ ಆಯ್ತು ಸ್ಯಾಂಟ್ರೋ ಸೈಲೆಂಟ್ ಸ್ಯಾಂಟ್ರೋ ಸೈಲೆಂಟ್ ಸೊ ಇದು ಇದೇನು ಗೊತ್ತಾ ಅಲ್ಲಿ ಬಂಡಾಯ ಬಂಡುಕೋರ ಜಾಸ್ತಿ ಮೇಘಾಲಯದಲ್ಲೆಲ್ಲ ಜಾಸ್ತಿ ಇವರು ಬಂಡುಕೋರ ಹದಿನೈದು ಎರಡ್ ಸಾವಿರದ ಹದಿನೈದು ಬಿಟ್ಟಿದ್ರು ಬಂಡಕೋರನ ಬಿಟ್ಟು ಅದೆಲ್ಲ ಬಿಟ್ಟು ಅರೆಸ್ಟ್ ಎಲ್ಲ ಆಗಿದ್ರು ಅದೆಲ್ಲ ಸುಮ್ಮನೆ ಇದ್ರು ಬಿಜೆಪಿಗೆ ಜಾಯ್ನ್ ಆಗಿದ್ರು ಅಂದ್ರೆ ಉಗ್ರನ ಅದೇ ತರ ಇರ್ಲಿಲ್ಲ ಚೇಂಜ್ ಆಗಿದ್ರು ಸ್ವಲ್ಪ ಬಟ್ ಇವ್ರನ್ನ ಲಾಸ್ಟ್ ಟೈಮ್ ಅರೆಸ್ಟ್ ಕೂಡ ಮಾಡಿದ್ರು ಅಲ್ಲಿ ಸಿಎಂ ಏನ್ ಸಿ ಎಂ ಅಭ್ಯರ್ಥಿ ಇದಾರಲ್ಲ ಅವರ ವಿರುದ್ಧ ಇವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿದಾರೆ ಅಂದ್ರೆ ಲೆಕ್ಕ ಲೆಕ್ಕಾಕೊಳ್ಳಿ ಹೆಂಗೆ ಇರಬಹುದು ಸಿ ಎಂ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಮಾಡೋಕೆ ವೇಷಾಗೃಹ ನಡೆಸಿದ್ದ ಆರೋಪಿಗೆ ಬಿಜೆಪಿ ಟಿಕೆಟ್ ನೀಡಿದೆ ಅನ್ನೋದು ಆರೋಪ ಅಷ್ಟೇ ಕಾಂಗ್ರೆಸ್ ಇದನ್ನೇ ಅಸ್ತ್ರವಾಗಿ ಮಾಡ್ಕೊಳ್ತಿದೆ ಕರ್ನಾಟಕದಲ್ಲಿ ಏನ್ ಬೇಕಾದ್ರು ಬಿಜೆಪಿ ಅಧಿಕಾರಕ್ಕೆ ರವಿಗೂ ಟಿಕೆಟ್ ಕೊಡ್ಬೋದು ಸೈಲೆನ್ಸ್ಗೂ ಟಿಕೆಟ್ ಕೊಡುವ ತೊಂದರೆ ಇಲ್ಲ ಹೌದು ಸೊ ಹಾಗಾಗಿ ಇಲ್ಲಿ ಗೊತ್ತಾಗ್ತಿದೆಯಲ್ಲ ಈಗ ವೇಷಗೃಹ ನಡ್ತಾ ಆರೋಪ ಇದ್ದ ಟಿಕೆಟ್ ಕೊಡ್ತಾ ಇದೆ ಬಿಜೆಪಿ ಅಂದ್ರೆ ಕರ್ನಾಟಕದ ಸ್ಯಾಂಡ್ರೋವಿ ಟಿಕೆಟ್ ಕೊಡಬಹುದು ಅನ್ನೋದು ಕಾಂಗ್ರೆಸ್ ಅವರ ಆರೋಪ ಕೋರ್ಟ್ರೆ ಕೊಡ್ಕೊಳ್ಳಿ ಬಿಡಿ ಏನಂತೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಯಾರು ಅಪರಾಧಿ ಅಂತ ಆರೋಪ ಅಷ್ಟೇ ಅಲ್ವಾ ಅಷ್ಟೇ ಅಪರಾಧಿ ಆದ್ಮೇಲೆ ಜೈಲಿಗೆ ಹೋಗ್ತಾರೆ ಆರೋಪ ಇದ್ದವ್ರು ಎಲ್ಲರೂ ಎಲ್ಲರ ಮೇಲೆ ಈಗ ಸಿದ್ದರಾಮಯ್ಯ ಮೇಲೆ ಆರೋಪ ಇದೆ ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಇದೆ ಆಮೇಲೆ ಯಡಿಯೂರಪ್ಪನ ಮೇಲೆ ಆರೋಪ ಇದೆ ಹೇಗೆ ರಾಜಕಾರಣ ಇರ್ತಕ್ಕಂಥ ಬಹುತೇಕ ಅರವತ್ತ ಪರ್ಸೆಂಟ್ ರಾಜಕಾರಣಿ ಮೇಲೆ ಎಲ್ಲಾ ಆರೋಪಗಳು ಇದಾವೆ ಕ್ರಿಮಿನಲ್ ಇನ್ನು ಪ್ರೂವ್ ಆಗಿಲ್ಲ ಅಷ್ಟೇ ನೋಡೋಣ ಇದು ಎಲ್ ಬಂದು ನಿಂತ್ಕೊಳ್ಳುತ್ತ ಎಲ್ಲಿಗೆ ಬಂದು ಸ್ಟಾಪ್ ಆಗುತ್ತೆ ಏನಾಗುತ್ತೆ ಅಂತ ಕರ್ನಾಟಕ ಎಲೆಕ್ಷನ್ಸ್ ಬರ್ತಾ ಇದೆ ನೂರು ದಿನ ಅಷ್ಟೇ ಮ್ಯಾಕ್ಸಿಮಮ್ ಅನೌನ್ಸ್ ಆದ್ಮೇಲೆ ಮಾರ್ಚ್ ಫಸ್ಟ್ ನ ವಾರ ಅನೌನ್ಸ್ ಆಗುತ್ತೆ ಮಾರ್ಚ್ ಎರಡನೇ ತಾರೀಕು ರಿಸಲ್ಟ್ ಇದೆ ಮೇಘಾಲಯ ತ್ರಿಪಾಪುರದ್ದು ನಾಲ್ಕನೇ ತಾರೀಕಿಗೆ ಮುಗಿದೋಗುತ್ತೆ ಅಂದ್ರೆ ಎಲೆಕ್ಷನ್ ಪ್ರೋಸೆಸ್ ಮುಗಿದು ಹೋಗುತ್ತೆ ಅದಾದ್ಮೇಲೆ ಟಾರ್ಗೆಟ್ ಕರ್ನಾಟಕನೇ ನಾಲ್ಕನೇ ತಾರೀಕು ಆದ್ಮೇಲೆ ಫುಲ್ ಕರ್ನಾಟಕದಲ್ಲಿ ಎಲೆಕ್ಷನ್ ಹಂಗಾಮ ನೋಡೋಣ ಯಾರಿಗೆ ಟಿಕೆಟ್ ಕೊಡ್ತಾರೋ ಬಿಜೆಪಿಯವ್ರು ಯಾರು ಕುತೂಹಲ ಇದೆ ಬಿಜೆಪಿ ಯಾರು ಟಿಕೆಟ್ ಕೊಡುತ್ತೆ ಅಂತ ಫಾರ್ಟಿ ಪರ್ಸೆಂಟ್ ಕಡಿತ ಮಾಡುತ್ತಾ ಗುಜರಾತ್ ತರ ಅಲ್ಲಿ ಶಾಸಕರಿಗೆ ಅಂತ ಮುಂದೆ ನೋಡೋಣ ಏನಾಗುತ್ತೆ ಅಂತ ಖಂಡಿತ ಖಂಡಿತರಾ ಖಂಡಿತ ಇದು ಇವತ್ತಿನ ಪ್ರೈಮ್ ಟೈಮ್ ಕೆಲವೇ ಹೊತ್ತಿನಲ್ಲಿ ರಾಜ್ಯ ರಾಜಕೀಯ ಹಾಗೆ ದೇಶದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋ ಸಾಕಷ್ಟು ಸುದ್ದಿಗಳನ್ನ ಕೊಡೋ ಪ್ರಯತ್ನವನ್ನ ಮಾಡಿದ್ದೇವೆ ಈಗ ನಾನು ಮತ್ತು ಸತೀಶ್ ಅಂಜಿನಪ್ಪ ಹೊರಡುವಂತ ಸಮಯ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ